ಕಂಡಿಗೆ ಮೀನು ಸಾರಿಗೆ ನೋಡಿ, ಇದು ಅರ್ಧ ಕಿಲೋ ಕಂಡಿಗೆ ಮೀನು. ಒಂದು ಕಾಯಿಯಲ್ಲಿ ನಾನು ಒಂದು ಗಡಿ ಇಲ್ಲಿ ಹಾಕಿಟ್ಟಿದ್ದೇನೆ, ಒಂದು ಗಡಿಯನ್ನು ಹಾಲಿಗಿಟ್ಟಿದ್ದೇನೆ. ಮತ್ತೆ ಇದರಲ್ಲಿ ನೋಡಿ, 2 ಚಮಚ ಕೊತ್ತಂಬರಿ, 1 ಚಮಚ ಪೆಪ್ಪರ್, ಮತ್ತೆ 1/2 ಚಮಚ 1 ಚಮಚ ಜೀರಿಗೆ, 1 ಚಿಟಿಕಿ ಓಮ, ಮತ್ತೆ 1/4 ಚಮಚ ಮೆಂತೆಯನ್ನು ಹುರಿದಿಟ್ಟಿದ್ದೇನೆ. ಇಲ್ಲಿ ನೋಡಿ 10-15 ಮೆಣಸು, ಊರಿನ ಮೆಣಸು ಇದೆ ಇದರಲ್ಲಿ, ಬ್ಯಾಡಿಗೆ ಮೆಣಸು ಇದೆ 1 ಹಿಡಿ ಮೆಣಸು. ಇದನ್ನು ನಾನು ಸ್ವಲ್ಪ ಬಾಡಿಸಿ ಮತ್ತು ಬಿಸಿ ನೀರಿಗೆ ಹಾಕಿಟ್ಟಿದ್ದೇನೆ. ಇದು ಹುಳಿ ನೀರು. ಇದು ಟೊಮೆಟೊ, 3 ಟೊಮೆಟೊದಲ್ಲಿ 2 ಟೊಮೆಟೊ ಇಲ್ಲಿದೆ, 1/2 ಟೊಮೆಟೊ ಇಲ್ಲಿ. ಇದು ಆನಿಯನ್, ನೀರುಳ್ಳಿ ಇದರಲ್ಲಿ ಸಹ ಹಾಗೆ ದೊಡ್ಡ ಒಂದು ಗಾತ್ರದ ನೀರುಳ್ಳಿ ಇಲ್ಲಿದೆ, ಒಂದು ಸಣ್ಣ ಗಾತ್ರದ ನೀರುಳ್ಳಿ ಇಲ್ಲಿ. ಇದು ಶುಂಠಿ, ಕಾಯಿ ಮೆಣಸು, ಬೆಳ್ಳುಳ್ಳಿ. ಇಷ್ಟು ಬೇಕಾಗುವ ಸಾಮಗ್ರಿ. ಈಗ ಮೊದಲು 1/2 ಗಡಿ ಕಾಯಿಯನ್ನು ಹಾಲು ತೆಗೆದಿಡಬೇಕು. ಮತ್ತೆ ಇದು ಕೆಂಪು ಮೆಣಸು ಮತ್ತು ಸಾಮಾನನ್ನು ಇದೆರಡನ್ನು ಒಟ್ಟಿಗೆ ಗ್ರೈಂಡ್ ಮಾಡಬೇಕು. ಮತ್ತೆ ಇದಿಷ್ಟನ್ನು ಒಟ್ಟಿಗೆ ಬೇರೆ ಬೇರೆ ಇದನ್ನು ಬೇರೆ ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು. ಬೇರ್ಸೊಪ್ಪು, ಕಾಯಿ ಮೆಣಸು, ಶುಂಠಿ, ಬೆಳ್ಳುಳ್ಳಿ ಹಾಕುವ, ಕೆಂಪಾಗ್ಬೇಕಂತಿಲ್ಲ, ಟೊಮೆಟೊ ಹಾಕಿ ರುಚಿಗೆ ತಕ್ಕ ಉಪ್ಪು ಹಾಕಿ ಬೇಯಲಿಕ್ಕೆ ಇಡು. ಸ್ವಲ್ಪ ಬೇಯಿ, ಬಾಯಿ ಮುಚ್ಚಿ ಬೇಯಿಸು. ನೋಡಿ, ಕೆಂಪಾದ ನಂತರ ಮಸಾಲೆಯನ್ನು ಹಾಕಬೇಕು. ಅದರ ಬೆನ್ನಿಗೆ ಸ್ವಲ್ಪ ಹುಳಿ ನೀರು ಹಾಕಿ ಚಂದ ಮಾಡಿ ಫ್ರೈ ಮಾಡಬೇಕು. ಸರಿ, ಫ್ರೈ ಮಾಡಿ. ಕೊತ್ತ ಕೊತ್ತ ಅಂತ ಕುದಿತಾ ಇದೆ. ಈಗ ತೆಂಗಿನಕಾಯಿಯ ಪೇಸ್ಟ್. ಇದು ನಾನು ಎಲ್ಲ ತೆಂಗಿನಕಾಯಿ ಪೇಸ್ಟ್ ಹಾಕಲಿಲ್ಲ, ಸ್ವಲ್ಪ ಹಾಲು ಮತ್ತು ತೆಂಗಿನಕಾಯಿ ಪೇಸ್ಟ್ ಯಾಕೆ ಮಾಡಿದೆ ಅಂತ ಹೇಳಿದರೆ, ಸ್ವಲ್ಪ ಥಿಕ್ನೆಸ್ ಬರಲಿಕ್ಕೆ ಅಂತ ಹೇಳಿಕೊಂಡು ಕಾಯಿಯನ್ನು ಅರೆದು ಗ್ರೈಂಡ್ ಮಾಡಿದ್ದು. ಮತ್ತು ರುಚಿಗೆ ಬೇಕಂತ ಹೇಳಿಕೊಂಡು ನಾನು ಸ್ವಲ್ಪ ತೆಂಗಿನಕಾಯಿಯ ಹಾಲು, ತೆಂಗಿನಕಾಯಿ ಹಾಲು ಹಾಕಬೇಕಂತ ಇಲ್ಲ, ಆಪ್ಷನಲ್. ಹಾಕಿದರೆ ಬಿಳಿ ಮೀನಿಗೆಲ್ಲ ಚೂರು ತೆಂಗಿನಕಾಯಿ ಹಾಲು ಹಾಕಿದರೆ ರುಚಿ ಬರ್ತದೆ. ಇದು ಸ್ವಲ್ಪ ಬಾಯಿ ಮುಚ್ಚಿ ಕುದಿಸುವ. ಇದು ಸಹ ಕುದಿಲಿಕ್ಕೆ ಶುರುವಾದ ನಂತರ ಮಿಕ್ಸಿ ತೊಳೆದ ನೀರು ಹಾಕೊಡು. ಈಗ ಸ್ವಲ್ಪ ಧನಿ ಹಾಲನ್ನು ಸಹ ಸ್ವಲ್ಪ ಹಾಕೊಳ್ತೆ, ಸ್ವಲ್ಪ ಇಟ್ಕೊಳ್ತೆ,
ನಿಮಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹದ ಮಾಡ್ಕೊಳ್ಳಿ. ಎಷ್ಟು ದಪ್ಪ ಬೇಕು, ಹುಳಿ ಖಾರ ಎಲ್ಲ ನೋಡ್ಕೊಳ್ಳಿ, ಉಪ್ಪೆಲ್ಲ ನೋಡಿ. ನಾನು ಇಷ್ಟು ದಪ್ಪ ಇಟ್ಟಿದ್ದೇನೆ, ಹಾಲು ಹಾಕಿದ್ದು ದಪ್ಪ ಆಗ್ತದೆ ಮತ್ತೆ. ಸರಿ, ಕುದ್ದ ನಂತರ ಮೀನು ಹಾಕು. ಮಸಾಲ ಕುದಿತಾ ಬಂತು, ಈಗ ಮೀನು ಹಾಕುವ. ಎಲ್ಲ ಮೀನನ್ನ ಹಾಕ್ತೆ. ಕಂಡಿಗೆ ಮೀನಂತಲ್ಲ, ಬಿಳಿ ಮೀನು ಸಾರು ಯಾವುದನ್ನ ಅಡೆ ಮೀನು ಗೋಲಾಯ್ತರು, ಹೀಗೆ ಬಿಳಿ ಮೀನು ಸಾರಿಗೆ ಈ ಮಸಾಲ ಭಾರಿ ಒಳ್ಳೆಯದಾಗ್ತದೆ. ಈಗ ಸೌಟ್ ಹಾಕ್ಬಾರ್ದು, ಮತ್ತೆ ಸೌಟ್ ಹಾಕ್ಬಾರ್ದು, ಅದು ಹೀಗೆ ತಿರುಗಿಸ್ಬೇಕು. ಈಗ ಸ್ವಲ್ಪ ತೆಗೆದಿಟ್ಟಿದ್ದೇವಲ್ಲ ಕಾಯಿ ಹಾಲು, ಅದನ್ನು ಸಹ ಅದಕ್ಕೆ ಹಾಕ್ತೇವೆ. ಹಾಕಿ ಹೀಗೆ ತಿರುಗಿಸಿ ಬಿಡುವ. ಕಂಡಿಗೆ ಮೀನು ಸಾರು ರೆಡಿ ರೆಡಿ ಆಗ್ತದೆ. ಒಂದು 5 ನಿಮಿಷ ಬೇಯಬೇಕು. ನೋಡಿ ಸಾರು ಕುದೀತಾ ಉಂಟು. ಈಗ ತಿರುಗಿಸುವ, ಕಣ್ಣಿಗೆ ಮೀನಿನ ಸಾರು ಹೇಗೆ ಬಂತು ನೋಡಿ. ಕಣ್ಣಿಗೆ ಮೀನಿನ ಸಾರು ಡಿಶ್ ಔಟ್ ಮಾಡುವ. ಅಟೆಲ್ಲರ ಸೀಮವತನ ಕನಕ ರುಚಿಯಲ್ಲಿ ಇವತ್ತು ಕಂಡಿಗೆ ಮೀನು ಕಾಣೆ ಮೀನಿನ ಸಾರು ಬಹಳ ರುಚಿಕರವಾಗಿದ ಸಾರು. ಇದು ನಾನು ಮಾಡಿದ ಮೆಥಡಲ್ಲೇ ಮಾಡಿ, ಕಂಡಿಗೆ ಮೀನಂತಲ್ಲ ಬಿಳಿ ಮೀನನ್ನು ಯಾವ ಮೀನನ್ನು ಸಹ ಈ ನಮೂನಿ ಸಾರು ಮಾಡಿದರೆ ಬಹಳ ರುಚಿಯಾಗಿ ಬರ್ತದೆ. ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆಗದಿದ್ದವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.